तळवार परिवार जनांग के परिशिष्ट पंगड जाति प्रमाण पत्र कोडलु वत्तायिसि कोलार तालूकु तळवार परिवार समाज सेवा संघद वतियिंद अनिर्दिष्ट अवधि धरणी सत्याग्रह नडेसलायितु। पट्टणद तहसीलदार कार्यालय हर आवरण तळवार परिवार समाज बांधवरु महात्मा गांधीजी डॉक्टर बाबा साहेब अंबेडकर भावचित्र के पूजे सल्लिसुव मूलक धरणी सत्याग्रह आरंभिसिदरु। तळवार मत्तु परिवार समाज के जाति प्रमाण पत्र नीडुवंते केंद्र सरकार बिल पास माडिदे। आदरे राज्यद केलवु राजकारणिगळ कैवाडदिंद तडे हिडियलागिदे। जिल्लेय नम्म समाजद मुखंडर आदेश मेरेगे नावु सह धरणी सत्याग्रह हम्मिकोंडिद्देवे। ಜಿಲ್ಲೆಯ ಬಹಳಷ್ಟು ಕಡೆ ತಹಸೀಲ್ದಾರ್ ಕಾರ್ಯಾಲಯದ ಆವರಣದಲ್ಲಿ ಸತ್ಯಾಗ್ರಹಕ್ಕೆ ಅನುವು ಮಾಡಿಕೊಡಲಾಗಿದೆ। ಆದರೆ ಕೋಲಾರ ತಾಲೂಕು ತಹಸೀಲ್ದಾರರು ನಮ್ಮನ್ನ ರಸ್ತೆ ಮೇಲೆ ಕುಳಿಸಿದ್ದಾರೆ, ನಮ್ಮ ಸಮಾಜವನ್ನ ದೂರ ಇಟ್ಟಿದ್ದಾರೆ। ನಾವು ರಸ್ತೆ ಮೇಲೆ ಧರಣಿ ಕೈಗೊಂಡಿದ್ದೇವೆ। ಕೋಲಾರ ಪಟ್ಟಣದ ಪ್ರಮುಖ ರಸ್ತೆ ಇದಾಗಿದ್ದು ಇಲ್ಲಿ ಏನಾದರೂ ಅಪಘಾತ ಅವಘಡ ಸಂಭವಿಸಿದ್ರೆ ಅದಕ್ಕೆ ತಹಸೀಲ್ದಾರ್ ಸಾಹೇಬರೇ ಕಾರಣ। ನಾವು ಶಾಂತ ರೀತಿಯಲ್ಲಿ ಸತ್ಯಾಗ್ರಹ ಮಾಡುತ್ತೇವೆ ಎಂದು ಸಮಾಜದ ಮುಖಂಡ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ದುಂಡಪ್ಪ ಕೋಟಾರಿ ಆಗ್ರಹಿಸಿದರು। ದಿನ ಇಡಿ ರಾಜ್ಯದಾದ್ಯಂತ ತಳವಾರ ಮತ್ತು ಪರಿವಾರ ಸಮುದಾಯಕ್ಕೆ ಎಸ್ಟಿ ಪ್ರಮಾಣಪತ್ರ ಕೇಂದ್ರದಿಂದ ಬಿಲ್ ಪಾಸ್ ಆಗಿ ಬಂದರೂ ಕೂಡ ಇಲ್ಲಿ ಕರ್ನಾಟಕ ರಾಜ್ಯದೊಳಗೆ ಒಂದು ಅಧಿಕಾರಿಗಳ ಒಂದು ಅಥವಾ ರಾಜಕಾರಣಿಗಳಿಂದ ಕೈವಾಡದಿಂದ ಕೊಡುವಂತ ಒಂದು ಪ್ರಮಾಣಪತ್ರವನ್ನು ತಡೆಹಿಡಿಯಲಾಗಿದ್ದು ಕಾರಣ ನಮ್ಮ ಜಿಲ್ಲೆಯ ನಮ್ಮ ತಳವಾರ ಮತ್ತು ಪರಿವಾರ ಸಮುದಾಯದ ಮುಖ್ಯಸ್ಥರಾದಂತ ಶರಣಪ್ಪ ಸುನಗಾರ ಅವರ ಒಂದು ಅಧ್ಯಕ್ಷತೆ ಮೇರೆಗೆ ಈ ಜಿಲ್ಲೆಯಲ್ಲಿ ಧರಣಿ ಸತ್ಯಾಗ್ರಹವನ್ನು ಹೂಡಿದ್ದೇವೆ ಮತ್ತು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸದನ ಪ್ರಾರಂಭವಾದದ್ದರಿಂದ ಸದನದಲ್ಲಿ ನಮ್ಮ ಸಮುದಾಯದ ಪರವಾಗಿ ಮಾತನಾಡಬೇಕು ಅಂತ ಹೇಳಿ ಈ ಭಾಗದ ಎಂಎಲ್ಎ ಸಾಹೇಬರಿಗೂ ಕೂಡ ಮನವಿ ಮಾಡಿಕೊಂಡಿದ್ದಾಗ್ಯದ ಮತ್ತು ಆದರೂ ಕೂಡ ನಮಗೆ ಎಸ್ಟಿ ಪ್ರಮಾಣಪತ್ರವನ್ನು ಕೊಡಲಾರದ ಕಾರಣ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಿದ್ದೀವಿ। ಅದರ ಜೊತೆ ಈಗ ಆಮರಣ ಈ ಧರಣಿಯನ್ನು ಹಮ್ಮಿಕೊಂಡೈತಿ ಮತ್ತು ಇಲ್ಲಿ ಎಲ್ಲ ಕಡೆ ವಿಶೇಷವಾಗಿ ತಹಸೀಲ್ದಾರ್ ಆಫೀಸ್ ಮುಂದೆ ಜಾಗ ಕೊಟ್ಟರು। ಆದರೆ ನಮ್ಮ ಕೋಲಾರ ತಾಲೂಕಾ ಈ ಒಂದು ತಹಸೀಲ್ದಾರ್ ಸಾಹೇಬರು ನಮ್ಮನ್ನು ರಸ್ತೆ ಮೇಲೆ ಕುಂದಿರ್ಸ್ಯಾರ। ನಾವು ರಸ್ತೆಯನ್ನು ಇಲ್ಲಿ ಟೆಂಟ್ ಹಾಕ್ಕೊಂಡಿವಿ ರಸ್ತೆ ಮ್ಯಾಗ, ಈ ಮುಖ್ಯವಾದ ರಸ್ತೆ ಇದು ಕೋಲಾರದ್ದು, ಇಲ್ಲಿ ಏನರ ಅನಾಹುತ ಅಪಘಾತ ಸಂಭವಿಸಿದ್ರಂದ್ರೆ ಅದಕ್ಕೆ ನಮ್ಮ ತಹಸೀಲ್ದಾರ್ ಸಾಹೇಬರ ಕಾರಣ। ಅವರು ಈ ರೀತಿ ನಮ್ಮ ಸಮುದಾಯವನ್ನು ತೀರಾ ದೂರವಾಗಿಟ್ಟರು। ನಾವು ಶಾಂತಿಯುತವಾಗಿ ಹೋರಾಟವನ್ನು ಮಾಡುವಂಥದ್ದು ನಮ್ಮ ಜಯಮಾನ, ನಾವೇನು ಇಲ್ಲಿ ಕಲ್ತು ಹೋರಾಟ ಅಂಥದ್ದು ಇಂಥದ್ದೇನು ಮಾಡಿಲ್ಲ। ದಯವಿಟ್ಟು ಅವರು ಮುಂದೆ ಅದನ್ನು ನೋಡಿಕೊಂಡು ಬದಲಾವಣೆ ಮಾಡ್ತಾರೆ ಅನ್ನುವಂಥ ವಿಚಾರ ನಾ ಹೇಳ್ತಾ, ಆದಷ್ಟು ಬೇಗನೆ ನಮ್ಮ ಸಮುದಾಯಕ್ಕೆ ಎಸ್ಟಿ ಪ್ರಮಾಣ ಪತ್ರವನ್ನು ಕೊಡುವವರೆಗೂ ನಾವು ಇಲ್ಲಿ ಶಾಂತಯುತವಾದಂಥ ಸತ್ಯಾಗ್ರಹವನ್ನು ಮುಂದುವರೆಸ್ತೀವಿ। ಈ ಸತ್ಯಾಗ್ರಹದಲ್ಲಿ ನಮ್ಮೂರಿನ ಹಾಗೂ ಈ ಕೋಲಾರ ತಾಲೂಕಿನ ಸುತ್ತಲೂ ಇದ್ದಂಥ ಗ್ರಾಮದ ನಮ್ಮ ಪರಿವಾರ ಮತ್ತು ತಳವಾರ ಸಮುದಾಯದ ಹಿರಿಯರು, ಯುವಕರು ಮತ್ತು ಈ ಕೋಲಾರ ಗ್ರಾಮ ಪಟ್ಟಣದ ಯುವಕರು ಮತ್ತು ಮುಖಂಡರು ಹಾಗೂ ಹಿರಿಯರು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದಾರೆ। ಇದೇ ರೀತಿ ದಿನಂಪ್ರತಿಯಾಗಿ ನಾವು ಇನ್ನೂ ನಮ್ಮ ಮೇಲಿನವರ ಆದೇಶ ಬರುವವರೆಗೂ ನಾವು ಈ ರೀತಿ ಧರಣಿ ಸತ್ಯಾಗ್ರಹವನ್ನು ಶಾಂತ ರೀತಿಯಿಂದ ಮಾಡ್ಕೊಂಡಕ್ಕೆವು। ಆದಷ್ಟು ಬೇಗ ಯಡಿಯೂರಪ್ಪನವ್ರ ಸರ್ಕಾರದವರು ತಕ್ಷಣ ನಮಗೆ ಎಸ್ಟಿ ಪ್ರಮಾಣ ಪತ್ರವನ್ನು ಕೊಡಬೇಕು ಅಂತೇಳಿ ಈ ಮೂಲಕ ನಾವು ಒತ್ತಾಯ ಪಡಿಸೋಕೆ ಇಷ್ಟಪಡುತ್ತೇನೆ। ಇವತ್ತು ಧರಣಿ ಸತ್ಯಾಗ್ರಹ ಏನೈತಲ್ಲ, ನಮ್ಮದು ತಳವಾರ ಮತ್ತು ಪರಿವಾರ ಜಾತಿ ಪ್ರಮಾಣ ಪತ್ರ ಕೊಡೋ ಸಂಬಂಧ ಐತಿ। ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಏನೈತಿ 80 ಅಂತರ ಅಡಿಯಲ್ಲಿ ಇದನ್ನು ಏನೈತಿ ತಳವಾರ ಮತ್ತು ಪರಿವಾರ ರಾಷ್ಟ್ರಪತಿ ಅಂಕಿತ ಆಗಿ ಬಂದೈತಿ ಇದು। ಆದರೆ ರಾಜ್ಯ ಸರ್ಕಾರದವರು ಇದನ್ನು ನೋಟಿಫಿಕೇಶನ್ ಗೆಜೆಟ್ನಾಗ ಬಿಡುಗಡೆ ಆಗೈತಿ। ಆದರೆ ಕೆಲವೊಂದು ಕುಮ್ಮಕ್ಕ ರಾಜಕಾರಣಿಗಳಿಂದ ಇದು ಸಿಗ್ತಾ ಇಲ್ಲ ನಮ್ಮ ಜನರಿಗೆ। ಹಿಂದಿನ ಕಾಲದಿಂದಲೂ ನಮಗೆ ಶೋಷಣೆ ಹಾಕೋತ ಬಂದೈತಿ। ನಮ್ಮ ಹೋರಾಟ ಏನಂತ ಇದು ನಿರಂತರವಾಗಿರ್ತದೆ ನಮಗೆ ನ್ಯಾಯ ಸಿಗುವವರೆಗೂ।
ಭವಾನಿ ಮಾತಾ ಜ್ಯೋತಿಷಾಲಯ ಪಂಡಿತ್ ದುರ್ಗಾ ಪ್ರಸಾದ್ ಗುರುಜಿ. ಕೇರಳದ ಮಾಂತ್ರಿಕ ಜ್ಯೋತಿಷ್ಯರು, ಶ್ರೀ ಕಾಳಿಕಾ ದೇವಿಯ ಉಪಾಸಕರು. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ಅನಾರೋಗ್ಯ, ವಿದೇಶ ಪ್ರಯಾಣ, ಸ್ತ್ರೀ ಪುರುಷ ಪ್ರೇಮ ವಿಚಾರ, ಮದುವೆ, ಸಂತಾನ, ಸತಿಪತಿ ಕಿರಿಕಿರಿ, ದಾಯಾದಿ ಕಲಹ, ಕೋರ್ಟ್ ಕೇಸ್, ಸಾಲಬಾಧೆ, ಶತ್ರುನಾಶ, ಮಾಟ ಮಂತ್ರ, ದುಷ್ಟಶಕ್ತಿ, ಮನಃಶಾಂತಿ ಕೊರತೆ, ಮಾನಸಿಕ ಒತ್ತಡ, ಧೈರ್ಯ ಕಮ್ಮಿ ಹಾಗೂ ಇನ್ನೂ ನಿಮ್ಮ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೇರಳೀಯ ಪುರಾತನ ಬ್ರಹ್ಮವಿದ್ಯೆಯಿಂದ ಕೇವಲ 3 ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡುತ್ತಾರೆ. ವಿಶೇಷ ಸೂಚನೆ, ಶ್ರೀ ಸುದರ್ಶನ ಚಕ್ರ, ತಾಯತ ಯಂತ್ರಗಳನ್ನು ಶಾಸ್ತ್ರೋಕ್ತವಾಗಿ ಮಾಡಿಕೊಡಲಾಗುವುದು. ನಾಗದೋಷ, ಕುಜದೋಷ, ಮಾಂಗಲ್ಯ ದೋಷ, ಸ್ತ್ರೀ ವಶೀಕರಣ ಮತ್ತು ಪುರುಷ ವಶೀಕರಣಕ್ಕೆ ನಾಗಬ್ರಹ್ಮಿಣಿ ವಿದ್ಯೆಯಿಂದ ಕೇವಲ 3 ದಿನಗಳಲ್ಲಿ ಫೋನಿನ ಮೂಲಕ ಶಾಶ್ವತ ಪರಿಹಾರ ತಿಳಿಸುತ್ತಾರೆ. ನೀವು ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ, ನೆಮ್ಮದಿ, ವಿಶ್ವಾಸ ಕಳೆದುಕೊಂಡಿದ್ದಲ್ಲಿ ಪರಿಹಾರಕ್ಕಾಗಿ ಇವರನ್ನೊಮ್ಮೆ ಇಂದೇ ಸಂಪರ್ಕಿಸಿ. ನಿಮ್ಮ ಎಲ್ಲಾ ಸಮಸ್ಯೆಗಳನ್ನು ಗುಪ್ತವಾಗಿ ಇಡಲಾಗುವುದು. ನಿಮ್ಮ ಒಂದು ಕರೆ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ. ಪಂಡಿತ್ ದುರ್ಗಾ ಪ್ರಸಾದ್ ಗುರುಜಿ, ಮೊಬೈಲ್ ಸಂಖ್ಯೆ 9686122581. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.